ಹಲೋ ನಮಸ್ಕಾರ ಮೊದಲ ಟ್ರೈಲರ್ ಅನ್ನು ನೋಡ್ತಾ ಇದ್ರೆ ಸಿಂಪಲ್ ಆಗಿ ಥಿಯೇಟರ್ಗಳಲ್ಲಿ ನೂರು ಕೋಟಿಯನ್ನು ದಾಟಲಿದೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾ ಹಾಗೆ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಹಿಟ್ಟನ್ನೇ ಹೊಡೆದ ಪ್ರಭಾಸ್ ಸಭಿನಿರು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾವು ಈ ಬರುವ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಮೊದಲ ಹಾಡನ್ನು ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಸಿನಿಮಾದ ಟ್ರೈಲರ್ ಕೂಡ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಕೆಆರ್ಜಿ ಸ್ಟುಡಿಯೋಸ್ ಅವರು ಸಿನಿಮಾವನ್ನು ಕರ್ನಾಟಕದಿಂದ ವಿತರಣೆ ಕೂಡ ಮಾಡುತ್ತಿದ್ದಾರೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಪ್ರಜ್ವಲ್ ದೇವರಾಜ್ ಅಭಿನಯದ ಚೀತಾ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಹೀರೋಯಿನ್ ಆಗಿ ಮೇಘಾ ಶೆಟ್ಟಿ ನಡೆಸ್ತಾ ಇದ್ದಾರೆ ಮೇಘಾ ಶೆಟ್ಟಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇವತ್ತು ಇದೀಗ ರಿಲೀಸ್ ಮಾಡಿ ಸದ್ದನ್ನು ಮಾಡುತ್ತಿದ್ದಾರೆ ಈಗಾಗಲೇ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಒಂದು ದೊಡ್ಡ ನಿರೀಕ್ಷೆಯನ್ನೇ ಪಡೆದುಕೊಂಡಿದೆ ಅದು ಅಲ್ಲದೆ ವಿನಯ್ ರಾಜ್ಕುಮಾರ್ ಅವರ ಮುಂದೆ ಬರ್ತಾ ಇರುವ ನಿರೀಕ್ಷೆ ಸಿನಿಮಾ ಗ್ರಾಮಾಯಣ ಸಿನಿಮಾ ತಂಡದ ಕಡೆಯಿಂದ ಕೂಡ ಮೇಘಾ ಶೆಟ್ಟಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ಕೂಡ ಹೀರೋಯಿನ್ ಆಗಿ ಮೇಘಾ ಶೆಟ್ಟಿ ನಡೆಸ್ತಾ ಇದ್ದಾರೆ ದೇವನೂರು ಚಂದ್ರು ನಿರ್ದೇಶನದಲ್ಲಿ ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ನಡೀತಾ ಇದೆ ಕವಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಆಫ್ಟರ್ ಆಪರೇಷನ್ ಲಂಡನ್ ಕಪ್ ಎನ್ನುವ ಸಿನಿಮಾದಲ್ಲೂ ಕೂಡ ಮೇಘಾ ಶೆಟ್ಟಿ ನಾಯಕಿ ನಟಿಯಾಗಿ ನಡೆಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದ ಟೀಸರ್ ಅನ್ನು ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಹೊಸದಾಗಿ ತೆಲುಗಿನಿಂದ ಬರ್ತಾ ಇರುವ ಒಂದು ಸ್ವೀಕರ್ ಚಿತ್ರವಾಗಿದೆ ಗೂಢಾಚಾರಿ ಸಿನಿಮಾದ ಎರಡನೇ ಭಾಗ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ನಲವತ್ತು ಶೇಕಡದಷ್ಟು ಮುಕ್ತಾಯಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಆದಿವಿಶೇಷ ಇಮ್ರಾನ್ ಹಾಷಿಮಿ ಅಭಿನಯದ ಈ ಸಿನಿಮಾ ತಂಡದ ಕಡೆಯಿಂದ ಹಲವಾರು ಪೋಸ್ಟರ್ ಸ್ಟಿಲ್ಗಳನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ತಮಿಳು ನಟ ಧನುಷ್ ಅಭಿನಯದ ರಾಯನ್ ಎನ್ನುವ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಎಂಟು ಕೋಟಿ ಐದು ಲಕ್ಷ ಕಲೆಕ್ಷನ್ ಅನ್ನು ಮೊನ್ನೆಗೆದಾಟಿದೆ ಸಿನಿಮಾವು ನಿನ್ನೆ ಕೂಡ ಒಂದೊಳ್ಳೆಯ ಕಲೆಕ್ಷನ್ ಮಾಡಿದ್ದು ಸಿನಿಮಾವು ಇದೀಗ ಕೆಲವೇ ದಿನಗಳಲ್ಲಿ ತನುಷ್ ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಮಾಡಿರುವ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಬರೆಯಲಿದೆ ಇನ್ನು ಹೊಸದಾಗಿ ನವೀನ್ ಸಜ್ಜು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಸಿನಿಮಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು ಲೋ ನವೀನಾ ಚಿತ್ರಕ್ಕೆ ಹೆಸರಿಡಲಾಗಿದೆ ಸಿನಿಮಾವನ್ನು ಧನುರ್ಧರಿ ಎನ್ನುವವರು ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ ಸಲಾರ್ ಸಿನಿಮಾ ಆದ ಬಳಿಕ ಪ್ರಶಾಂತ್ ನೀಲ್ ಅವರು ಸಲಾರ್ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣವನ್ನು ಆಗಸ್ಟ್ ತಿಂಗಳಿನಿಂದ ಆರಂಭ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಕೇಳಿ ಬಂದಿತ್ತು ಆ ಬಳಿಕ ಜೂನಿಯರ್ ಎನ್ಟಿಆರ್ ಅವರ ಕೆರಿಯರ್ನ ಮೂವತ್ತೊಂದನೇ ಸಿನಿಮಾವನ್ನು ಪ್ರಶಾಂತ್ ನಿಲ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಕೇಳಿ ಬಂದಿತ್ತು ಈ ಕುರಿತು ಸಲಾರ್ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣ ಕುರಿತು ಕನ್ಫರ್ಮ್ ಆಗಿಲ್ಲ ಆದರೆ ಇದೀಗ ಜೂನಿಯರ್ ಎನ್ ಅವರ ಕೆರಿಯರ್ನ ಮೂವತ್ತೊಂದನೇ ಸಿನಿಮಾದ ಚಿತ್ರೀಕರಣವನ್ನು ಈ ಬರುವ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಿಂದ ಆರಂಭ ಮಾಡಲು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಸಿನಿಮಾಕ್ಕೆ ಬಹುತೇಕ ಈ ಹಿಂದೆ ತಿಳಿಸಿದಂತೆ ಡ್ರ್ಯಾಗನ್ ಎನ್ನುವ ಟೈಟಲ್ ಅನ್ನು ಕೂಡ ಇಡುವುದು ಫಿಕ್ಸ್ ಆಗಿದೆ ಈ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡ ಬಳಿಕ ಅಥವಾ ಪ್ಯಾರಲಲ್ ಆಗಿ ಪ್ರಶಾಂತ್ ನೀಲ್ ಅವರು ಅಜಿತ್ ಕುಮಾರ್ ಅವರ ಕೆರಿಯರ್ನ ಅರವತ್ನಾಲ್ಕನೇ ಸಿನಿಮಾದ ಚಿತ್ರೀಕರಣವನ್ನು ಕೂಡ ಆರಂಭ ಮಾಡಲಿದ್ದಾರೆ ಇನ್ನು ಹೊಸದಾಗಿ ಧ್ರುವ ಸರ್ಜಾ ಪ್ರಮುಖವಾದದಲ್ಲಿ ನಡೆಸಿ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರಿಲೀಸ್ ಆಗಲಿರುವ ಕನ್ನಡ ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ಈ ಚಿತ್ರವು ರಿಲೀಸ್ ಆಗ್ತಾ ಇದೆ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ಇದೀಗ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಿದ್ದು ಸಿನಿಮಾದ ಮೊದಲ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ ನಿನ್ನೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ದೊಡ್ಡ ನಿರೀಕ್ಷೆಯನ್ನೇ ಪಡೆದುಕೊಂಡಿದೆ ಸಿನಿಮಾದ ಟ್ರೈಲರ್ ಅನ್ನು ನೋಡಿದವರೆಲ್ಲರೂ ಸಿನಿಮಾದ ಬಗ್ಗೆ ಒಂದೊಳ್ಳೆ ಮಾತುಗಳನ್ನೇ ಆಡ್ತಾ ಇದ್ದು ಸಿನಿಮಾದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿರುವ ಟ್ರೈಲರ್ ಗೆ ಇದೀಗ ದೊಡ್ಡ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ ಇವತ್ತು ಯೂಟ್ಯೂಬ್ನಲ್ಲಿ ಸಿನಿಮಾದ ಹೊಸದೊಂದು ಟ್ರೈಲರ್ ಮೊದಲ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ನಿನ್ನೆ ರಿಲೀಸ್ ಆದ ಟ್ರೈಲರ್ ಬೇರೆ ಇವತ್ತು ರಿಲೀಸ್ ಆಗ್ತಾ ಇರುವ ಟ್ರೈಲರ್ ಬೇರೆ ಹಾಗೆ ಈ ಚಿತ್ರಕ್ಕೆ ಎರಡನೇ ಟ್ರೈಲರ್ ಕೂಡ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಲಿದೆ ಸಿನಿಮಾದ ಟ್ರೈಲರ್ ಗೆ ಇದೀಗ ನೋಡಿದವರೆಲ್ಲರೂ ಸಿನಿಮಾವು ಸಿಂಪಲ್ ಆಗಿ ಥಿಯೇಟರ್ಗಳಲ್ಲಿ ನೂರು ಕೋಟಿಯನ್ನು ಎರಡು ಮೂರು ದಿನಗಳಲ್ಲಿ ದಾಟಬಹುದು ಎನ್ನುವ ಅಭಿಪ್ರಾಯವನ್ನು ಕೂಡ ಪಡೆದಿದ್ದಾರೆ ಕೆಜಿಎಫ್ ಸಿನಿಮಾ ಆದ ಬಳಿಕ ಕನ್ನಡದಿಂದ ದೊಡ್ಡ ಮಟ್ಟಿನಲ್ಲಿ ರಿಲೀಸ್ ಆಗಲಿರುವ ಮತ್ತೊಂದು ಮಟ್ಟ ಹೋಗಲು ಸಾಧ್ಯತೆ ಇರುವ ಸಿನಿಮಾ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಿನಿಮಾದ ಯೂಟ್ಯೂಬ್ ಟ್ರೈಲರ್ಗಾಗಿ ನಾವು ಕಾದು ನೋಡುವ ಸಿನಿಮಾದ ಬಗ್ಗೆ ನಿಮಗೆ ನಿರೀಕ್ಷೆ ಇದೆಯಾ ಇಲ್ವಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಸಿನಿಮಾವು ತಮಿಳುನಾಟ ಸೂರ್ಯ ಅವರ ಕಂಗುವ ಎನ್ನುವ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಪ್ರಯುಕ್ತ ರಿಲೀಸ್ ಕೂಡ ಆಗ್ತಾ ಇದೆ ಇನ್ನು ಧ್ರುವ ಸರ್ಜಾ ಅವರ ಕೆಡಿ ಎಶ್ ಅವರ ಟಾಕ್ಸಿಕ್ ಎಂಬಿತ್ಯಾದಿ ಬಿಗ್ ಬಜೆಟ್ ಸಿನಿಮಾಗಳ ಬಳಿಕ ಕನ್ನಡದ ನಿರ್ಮಾಣ ಸಂಸ್ಥೆಯಾಗಿರುವ ಕೆ ವಿಎನ್ ಪ್ರೊಡಕ್ಷನ್ಸ್ ಅವರು ತಮಿಳು ನಟ ತಲಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ತಲಪತಿ ಸಿಕ್ಸ್ಟಿ ನೈನ್ ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಈಗಾಗಲೇ ಈ ಸಿನಿಮಾವನ್ನು ಎಚ್ ವಿನೋದ್ ಅವರು ನಿರ್ದೇಶನ ಮಾಡುವುದು ಕನ್ಫರ್ಮ್ ಆಗಿದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಸಮಂತ ನಟಿಸಲಿದ್ದಾರೆ ಅನಿರುದ್ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಲಿದ್ದಾರೆ ಇದಕ್ಕೆ ಕೇಳಿಬರದಾಗಿರುವ ಹೊಸದೊಂದು ಮಾಹಿತಿಗಳ ಪ್ರಕಾರ ಇತ್ತೀಚೆಗೆ ಪ್ರೇಮಳು ಎನ್ನುವ ಸಿನಿಮಾದ ಮೂಲಕ ಸದ್ದನ್ನು ಮಾಡಿರುವ ಮಮಿತಾ ಬೈಜು ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಡೆಸುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳನ್ನು ಸಿನಿಮಾ ತಂದು ಆರಂಭ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಲುಕ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿದ್ದು ಈ ಅಕ್ಟೋಬರ್ ತಿಂಗಳಿನಿಂದ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಅಜಿ ದೇವಗನ್ ಅವರ ಹೊಸದಾಗಿ ರಿಲೀಸ್ ಆಗಿರುವ ಅವರನ್ನು ಮಿಂಕಾ ದಮ್ತಾ ಎನ್ನುವ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಇದೀಗ ನೆಗೆಟಿವ್ ಕೇಳಿ ಬರ್ತಾ ಇದ್ದು ಚಿತ್ರವು ಥಿಯೇಟರ್ಗಳಲ್ಲಿ ಈ ವಾರದಲ್ಲಿ ಔಟ್ ಆಗುವ ಚಾನ್ಸಸ್ ಇದೆ ರಿಲೀಸ್ ಆದ ಎರಡು ದಿನಗಳಲ್ಲಿ ಸಿನಿಮಾ ಮೂರು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾತ್ರವೇ ಭಾರತೀಯ ಬಾಕ್ಸ್ ಬಾಕ್ಸಾಫೀಸ್ನಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಈ ಮೂಲಕ ಒಂದು ದೊಡ್ಡ ಮಟ್ಟಿನ ಸೋಳನ್ನೇ ಈ ಚಿತ್ರವು ಕಾಣಲಿದೆ ಹೊಸದಾಗಿ ರಾಜಭೀರ್ ಶೆಟ್ಟಿ ಪ್ರಕಾಶ್ ರಾಜ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ರಿಲೀಸ್ ಆಗಿದ್ದ ಕನ್ನಡದ ಮೊದಲ ವೆಬ್ ಸೀರೀಸ್ ಆಗಿತ್ತು ಏಕಂ ಎನ್ನುವ ಸೀರೀಸ್ ಸೀರೀಸ್ಗೆ ಒಂದೊಳ್ಳೆ ರೆಸ್ಪಾನ್ಸೇ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಈ ಮೂಲಕ ಈ ಸೀರೀಸ್ ಯಾವುದೇ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗದೆ ಡೈರೆಕ್ಟ್ ಸೈಟ್ನಲ್ಲೇ ರಿಲೀಸ್ ಆಗಿದೆ ಸೀರೀಸ್ನ ಲಿಂಕ್ ಬೇಕಾಗಿದ್ದರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಪ್ರೆಸ್ ಮಾಡುವ ಮೂಲಕ ಸೀರೀಸ್ ಅನ್ನು ನೋಡಿ ಈ ಸೀರೀಸ್ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಕೃಷ್ಣಂ ಪ್ರಣಯಸಖಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಮಾಳವಿಕಾ ನಾಯರ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾ ಸಿನಿಮಾದ ಹೊಸದೊಂದು ಹಾಡನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾಕ್ಕೆ ಯಾವುದೇ ಟ್ರೈಲರ್ ಇಲ್ಲ ಎನ್ನುವುದನ್ನು ಕೂಡ ಚಿತ್ರತಂಡ ತಿಳಿಸಿದ್ದಾರೆ ಇನ್ನು ಪ್ರಭಾಸ್ ಅವರು ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಕಲ್ಗಿ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ ಗೆ ರಿಲೀಸ್ ಆದ ಮೊದಲ ಶೋನಿಂದ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಮಾತ್ರ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ದೀಪಿಕಾ ಪಡ್ಕೋಣೆ ಕೂಡ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಸಿನಿಮಾದಲ್ಲಿ ಕಮಲ್ ಹಾಸನ್ ಕೂಡ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು ಎರಡನೇ ಭಾಗ ಬರುವ ವೇಳೆಗೆ ಕಮಲ್ ಹಾಸನ್ ಅವರು ಸಿನಿಮಾದಲ್ಲಿ ಪ್ರಮುಖ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಮುಂದಿನ ವರ್ಷ ಎರಡನೇ ಭಾಗ ರಿಲೀಸ್ ಆಗುವ ಪ್ಲಾನ್ ಇದೆ ಎನ್ನುವ ಮಾಹಿತಿ ಕೂಡ ಸಿನಿಮಾ ತಂಡದ ಕಡೆಯಿಂದ ಈಗಾಗಲೇ ಕೇಳಿ ಬಂದಿದೆ ಇದೀಗ ಚಿತ್ರವು ರಿಲೀಸ್ ಆಗಿ ಹೊಸದೊಂದು ದಾಖಲೆಯನ್ನು ಕರ್ನಾಟಕದಲ್ಲಿ ಕನ್ನಡ ಡಬ್ಬಳು ವರ್ಷನ್ನಲ್ಲಿ ಮಾಡಿದೆ ಕನ್ನಡ ಡಬ್ಬಳು ವರ್ಷನ್ನಲ್ಲಿ ಈ ಸಿನಿಮಾವು ಇಂಡಸ್ಟ್ರಿ ಅನ್ನು ಹೊಡೆದಿದೆ ಈ ಸಿನಿಮಾವು ಕನ್ನಡ ಡಬ್ಬಳು ವರ್ಷನ್ನಲ್ಲಿ ಏಳು ಕೋಟಿಯ ಹತ್ತು ಲಕ್ಷ ಕಲೆಕ್ಷನನ್ನು ಮೊಣ್ಣಿಗೆ ಮಾಡುವ ಮೂಲಕ ಈ ಮೂಲಕ ಕರ್ನಾಟಕದಲ್ಲಿ ಕನ್ನಡ ಡಬ್ ವರ್ಷನ್ನಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಂಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಏಳು ಕೋಟಿ ಗಡಿಯನ್ನು ದಾಟಿರುವ ಕನ್ನಡ ವರ್ಷನ್ನಲ್ಲಿ ಏಳು ಕೋಟಿ ಗಡ್ಡಿ ದಾಟಿರುವ ಮೊದಲ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದಿದ್ದು ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ವೇಳೆಗೆ ಕನ್ನಡ ವರ್ಷನ್ನಿಂದ ಮಾತ್ರ ಏಳುವರೆ ಕೋಟಿಯ ಸನಿಹ ಕಲೆಕ್ಷನ್ ಮಾಡುವ ಚಾನ್ಸಸ್ ಇದೆ ಈ ಬರುವ ಆಗಸ್ಟ್ ಹದಿನೈದರವರೆಗೆ ಸಿನಿಮಾವು ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು ಆ ಬಳಿಕ ಈ ಸಿನಿಮಾ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಟಿ ರಿಲೀಸ್ ನಡೆಸ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿಬಂದಿದೆ ಕಲ್ಕಿ ಎನ್ನುವ ಸಿನಿಮಾವು ವಿಶ್ವದಾದ್ಯಂತ ಸಾವಿರದ ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಒಂದೊಳ್ಳೆ ಕಲಿಕೆಯನ್ನು ಕಂಡಿದೆ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಸಿನಿಮಾ ಎಂಬತ್ತು ಕೋಟಿಯಕ್ಕಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದ್ದು ಕರ್ನಾಟಕದಾದ್ಯಂತ ಈ ಸಿನಿಮಾವನ್ನು ಕೆವಿ ಎಂಡ್ ಪ್ರೊಡಕ್ಷನ್ಸ್ ಅವರು ವಿತರಣೆ ಕೂಡ ಮಾಡಿದರು ಸಿನಿಮಾದ ಎರಡನೇ ಭಾಗ ಬರುವ ವೇಳೆ ಮೊದಲ ಭಾಗಕ್ಕಿಂತ ದೊಡ್ಡ ಮಟ್ಟಿನಲ್ಲೇ ಬರಲಿದೆ ಸಿನಿಮಾಕ್ಕೆ ಎರಡು ಭಾಗ ಅಲ್ಲ ಸಿನಿಮಾಕ್ಕೆ ಹಲವಾರು ಭಾಗ ಮುಂದಿನ ದಿನಗಳಲ್ಲಿ ತ್ರೀ ತಯಾರು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇದಕ್ಕಿಂತಲೂ ದೊಡ್ಡ ಕ್ಯಾಶ್ ಸಿನಿಮಾದ ಎರಡನೇ ಭಾಗದಲ್ಲಿ ಇರಲಿದೆ ಎನ್ನುವ ಅಪ್ಡೇಟ್ಸ್ ಕೂಡ ಕೇಳಿಬಂದಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ